ಫಸ್ಟ್ ಡೇ ಸಂವಾದಕ್ಕೆ ಹೋದಾಗ ಜನಗಳ ಪ್ರೀತಿ ನೋಡಿ ಐ ಫೆಲ್ಟ್ ಸೋ ಟಚ್ಡ್. ಅಭಿನಯಕ್ಕೆ ರಾಜ್ಕುಮಾರ್ ಅವರ ಸ್ಫೂರ್ತಿನ? ಆಫ್ ಕೋರ್ಸ್. ಆರ್ ದೇ ಸರ್ಚಿಂಗ್ ಫಾರ್ ದ ಗ್ರೂಮ್ ಆರ್ ಯು ಯುವರ್ ಸೆಲ್ಫ್ ಲುಕಿಂಗ್? ನೋ, ದೇ ಆರ್ ಸರ್ಚಿಂಗ್ ಫಾರ್ ದ ಗ್ರೂಮ್. ನೀವು ಯಾವ್ದು ಹುಡುಕೊಂಡಿಲ್ವಾ ಇವರೆಗೂ? ಇಲ್ಲ, ಬಿಕಾಸ್ ಐ ವಾಸ್ ಸೋ ಬಿಸಿ. ಇಫ್ ಸಮಥಿಂಗ್ ಸಮ್ ನೈಸ್ ಗೈ ಕಮ್ಸ್ ಅಂಡ್ ಫೈನ್. ಸೊ ನೈಸ್ ಗೈ ಅಂದ್ರೆ ಏನು? ಅದು ಹೌ ಡು ಯು ಡಿಫೈನ್ ನೈಸ್ ಗೈ? ಹೇಗೆ ಹೇಳೋದು? ಐ ಡೋಂಟ್ ನೋ, ವಿ ಶುಡ್ ಡೆವಲಪ್ ಮೈ ಮೈಂಡ್ ಸೆಟ್. ಈ ಪ್ರತಿದಿನದ ಇರುತ್ತಲ್ಲ, ಪ್ರತಿದಿನ ಶೂಟಿಂಗ್ ಪ್ರತಿದಿನ. ಸೊ ನಿಮಗೆ ಒಂದು ಈ ಇಷ್ಟು ದಿನಗಳ ಶೂಟಿಂಗಲ್ಲಿ ಒಂದು ಮರೆಯಲಾರದಂಥ ಒಂದು ಘಟನೆ, ಚೆನ್ನಾಗಿ ಮಾಡಿರೋದಿರ್ಬೋದು, ಚೆನ್ನಾಗಿ ಮಾಡದೇ ಇರ್ಬೋದಿರ್ಬೋದು, ಕಷ್ಟ ಕೊಟ್ಟದ್ದಿರ್ಬೋದು, ಖುಷಿ ಕೊಟ್ಟದ್ದಿರ್ಬೋದು, ಜನಗಳು ನನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ. ಅದೊಂದು ಸೀರಿಯಲ್ಗಳಲ್ಲಿ ಏನಾಗುತ್ತೆ, ಟಿ ಆರ್ ಪಿ ಅನ್ನೋದು ಭಾರಿ ಮ್ಯಾಟರ್ ಆಗ್ಬಿಡುತ್ತೆ ಒಂದೊಂದು ಸರಿ. ಆಫ್ ಕೋರ್ಸ್, ಐ ಮೀನ್ ಇಫ್ ದ ಟಿ ಆರ್ ಪಿ ಇಸ್ ನಾಟ್ ಗೋಯಿಂಗ್ ಗುಡ್ ಅಂದರೆ ಶ್ಯಾಮ್ ಬೀಯಿಂಗ್ ಅ ಲೀಡ್ ಕ್ಯಾರೆಕ್ಟರ್ ಆಗಲಿರ್ಬೋದು, ಅವರು ಅವ್ರನ್ನ ಜನಗಳು ಆ ಪಾತ್ರನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದ್ಸತಿ ಎಕ್ಸೆಪ್ಟೇ ಮಾಡ್ಕೊಳ್ಳಲ್ಲ ಅಂದರೆ ಒಂದೊಂದ್ಸತಿ ಮಿಸ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ತುಂಬ ಈಸಿಯಾಗಿ ತುಂಬ ಕ್ಲೋಸಾಗಿ ಎಕ್ಸೆಪ್ಟ್ ಮಾಡಿಕೊಳ್ಳರು. ಫಸ್ಟ್ ಡೇ ಸಂವಾದಕ್ಕೆ ಹೋದಾಗ ಆ ಒಂದು ಜನಗಳ ಪ್ರೀತಿ ನೋಡಿ ಐ ಫೆಲ್ಟ್ ಸೋ ಟಚ್ಡ್, ತುಂಬ ಖುಷಿಯಾಯಿತು. ಎಲ್ಲಿ ಅದು ಹೋಗಿದ್ದು? ವಿ ವೆಂಟ್ ಟು ದಾವಣಗೆರೆ. ದಾವಣಗೆರೆ, ಹಾಂ, ದಾವಣಗೆರೆ ವಿ ವೆಂಟ್. ಸೊ ದಾವಣಗೆರೆಯಲ್ಲಿ ಹೈಯೆಸ್ಟ್ ಕ್ರೌಡ್. ಬ್ಯಾಂಗ್ಳೂರಲ್ಲೂ ತುಂಬ ಜನ, ಸೆಕೆಂಡ್ ಸಂವಾದ ಮಾಡಿದ್ದು ಬ್ಯಾಂಗ್ಳೂರಲ್ಲಿ, ಬಟ್ ದಾವಣಗೆರೆ ಇಸ್ ಫಸ್ಟ್ ನಮಗೆಲ್ಲರಿಗೂ. ತುಂಬ ಜನ ನ್ಯೂ ಕಮರ್ಸ್ ಇದ್ವಿ ಆರ್ಟಿಸ್ಟು. ಸೊ ಅವ್ರ ಪ್ರೀತಿ ನೋಡಿ ನನಗೆ ಐ ರಿಯಲಿ ಟಚ್ಡ್ ವಿತ್ ಲವ್, ಬಿಕಾಸ್ ನನಗೆ ಐ ಆಮ್ ನಾಟ್ ಅನ್ ದ ಫೇಸ್ಬುಕ್ ಆಗಲಿ ಸೋಷಿಯಲ್ ಮೀಡಿಯಾ ಅಷ್ಟು ಕಡಿಮೆ ನನಗೆ. ನನಗೆ ಐ ಕಾಂಟ್ ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಥ್ರೂ ವರ್ಡ್ಸ್. ಸೊ ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆ ಆಗುತ್ತೆ ಅವ್ರ ಪ್ರೀತಿಗೆ. ಸೊ ನಾನು ಅವತ್ತೇ ಡಿಸೈಡ್ ಮಾಡಿದೆ ನನ್ನ ಅವ್ರು ಇಷ್ಟಪಟ್ಟಿರೋದು ನನ್ನ ಆ್ಯಕ್ಟಿಂಗ್ ಪಾತ್ರ ನನ್ನನ್ನು. ಸೊ ಇದರಲ್ಲೇ ನಾನು ಅವರಿಗೆ ಐ ಶುಡ್ ಮೇಕ್ ದೆಮ್ ಪ್ರೌಡ್, ನಾನು ಇನ್ನೂ ಟ್ಯೂನ್ ಆಗ್ತಾ ಹೋಗಬೇಕು, ಐ ಶುಡ್ ಫೀಲ್ ವೆರಿ ಟ್ಯೂನ್ಡ್ ಫ್ರಮ್ ಇನ್ಸೈಡ್ ವಿತ್ ದ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಜೊತೆ ಹೋಗ್ತಾ 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 ಹೇಗೆ ಆ ಪಾತ್ರ ಬೆಳಿಬೇಕು ಅಂದರೆ ಶುಡ್ ಬಿ ಅ ರೋಲ್ ಮಾಡೆಲ್ ಫಾರ್ ಎವ್ರಿಬಡಿ, ಆ್ಯಂಡ್ ಅವ್ರಿಗೆ ತುಂಬ ಖುಷಿ ಆಗಬೇಕು, ಹೆಮ್ಮೆ ಆಗಬೇಕು ಆ ಪಾತ್ರ. ಅವರು ಸರ್ ಬರೆಯೋ ಸ್ಕ್ರಿಪ್ಟ್ ಎಲ್ಲ ಅಮೇಝಿಂಗ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಇನ್ನೂ ಒಂದು ಸ್ಟ್ರಾಂಗ್ ಆಗಿ ಜೀವ ತುಂಬಬೇಕು. ಸೊ ಇದಕ್ಕೆ ನಾನು ವರ್ಕ್ ಮಾಡ್ತಾ ಹೋಗಬೇಕು. ಸೊ ಇದು ಒಳ್ಳೇದು ಹೇಳಿದ್ರಿ ನೀವು. ಇನ್ನು ನಿಮಗೆ ನೀವು ಚೆನ್ನಾಗಿ ಮಾಡಿಲ್ಲ ಅಥವಾ ಧಾರಾವಾಹಿ ಚೆನ್ನಾಗಿಲ್ಲ ಅಂತ ಹೇಳಿರುವಂಥದ್ದು, ಟೀಕೆ ಮಾಡಿರುವಂಥದ್ದು ಇದೇ ಬಿಗಿನಿಂಗ್ ಒಂದು ಇತ್ತು. ಒಂದೇ ಒಂದು ಇದು ವೇರ್ ಐ ಈಗ ಏನಾಗುತ್ತೆ ಅಂದರೆ ನಮಗೆ ನಾವು ಕನ್ಫ್ಯೂಸ್ಡ್ ಆಗ್ಬಿಟ್ಟಿದ್ವಿ. ಒಂದು ಸ್ವಲ್ಪ ಚೈಲ್ಡ್ಹುಡ್ ತಗೊಳ್ತೀನಿ ನಾನು, ಕನ್ಫ್ಯೂಸ್ಡ್ ಕಂಪ್ಲೀಟ್ಲಿ ಎಜುಕೇಷನಿಂದ. ಕನ್ನಡ ಮಾತಾಡೋ ಸ್ಕೂಲಲ್ಲಿ ಇಂಗ್ಲೀಷ್ ಮಾತಾಡಲಿಲ್ಲ ಅಂದರೆ ಫೈನ್ ಅಂತ, ನಮಗೆ ಕಷ್ಟ ಪಡ್ಕೊಂಡು ಇಂಗ್ಲೀಷ್ ಮಾತಾಡ್ತಿದ್ಯಾ. ಒಂದು ಕಾಲೇಜಿಗೆ ಬರೋ ಸತಿಗೆ ಒಂದು ಇಂಗ್ಲೀಷ್ ಕಲ್ತ್ವಿ, ಏನೋ ಒಂದು ಆ್ಯಕ್ಸೆಂಟ್ ಹಾಕಿ ಮಾತಾಡೋದು ಅದು ಇದು ಅಂದರೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಟೀಚಿಂಗ್ ಬಂದೆ, ಅಲ್ಲಿ ಐ ಟ್ಯೂನ್ಡ್ ಅಪ್ ಮೈ ಸೆಲ್ಫ್ ವಿತ್ ಇಂಗ್ಲೀಷ್ ಇದು. ಸೊ ಅವಾಗೇನಾಯಿತು, ಕನ್ನಡದ್ದು ಕನ್ನಡ ಓದ್ತಾ ಇರ್ತೀವಲ್ಲ ನಾವು ಕಾಲೇಜಲ್ಲಿ, ನಾವು ಮನೆಗೆ ಬಂದಾಗ ಮಾತ್ರ ಓದೋದಾಗಿರುತ್ತೆ, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಟೀಚ್ ಮಾಡೋ ಜೊತೆಗೆ ಅಲ್ಲಿ ಬೇರೆ ಥರ ಆಗಿರುತ್ತೆ. ಸೊ ಎಲ್ಲ ಮಿಕ್ಸ್ಡ್ ಮಸಾಲ ಅಲ್ಲಿ ಇಲ್ಲಿ. ನಾನು ಮಂಗಳೂರು ತೀರ್ಥಳ್ಳಿ ಅಲ್ಲಿ ಶಿವಮೊಗ್ಗ ಆ ಥರ ಓದಿ ಬೇರೆ 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 ಲ್ಯಾಂಗ್ವೇಜ್ಗಳ ಜೊತೆ ಬೆರೆದಿರ್ತೀವಿ ನಾವು. ನಾಟ್ ವಿ ಆರ್ ನಾಟ್ ಇನ್ ಒನ್ ಜಾನರ್, ಬೇರೆ ಇದರಿಂದ ಬಂದಿರ್ತಾರೆ, ಬೇರೆ ಭಾಷೆ ಆಕ್ಸೆಂಟ್ಗಳು ಬೇರೆ ಥರ ಇರುತ್ತೆ. ಸೊ ನಂದು ಭಾಷೆ ಬಗ್ಗೆ ಸ್ವಲ್ಪ ಕಮೆಂಟ್ ಇತ್ತು, ಒಬ್ರು ಬರ್ತಿದ್ರು. ಅವಾಗ ಸ್ವಲ್ಪ ಭಯ ಆಗಕ್ಕೆ ಸ್ಟಾರ್ಟ್ ಆಗ್ತಿವಿ, ಓ ಗಾಡ್ ಅಂತ. ಸೊ ಅದನ್ನು ಇಂಪ್ರೂವ್ ಆಗಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ನಾನು ಈ ಥರ ಕ್ಲೀನಾಗಿ ಮಾತಾಡಬೇಕು, ಓಪನ್ ಆಗಿ ಮಾತಾಡಬೇಕು, ಏನೇನು ಮಿಸ್ಟೇಕ್ಸ್ ಇದೆ, ನೆಗೆಟಿವ್ ಕಮೆಂಟ್ಸ್ನ ಜಾಸ್ತಿ ಓದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಐ ಕ್ಯಾನ್ ಲರ್ನ್ ಫ್ರಮ್ ದ್ಯಾಟ್ ಅಂತ. ಸೊ ಅವರು ಆ ಥರ ಬರೆದಿದ್ದಕ್ಕೆ ನಾನು ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಆಯಿತು ಅಂದ್ಕೊಳ್ತೀನಿ.
ಒಂದಷ್ಟು ಜನ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಾನು ನಿಮಗೆ ಒಂದು ಪ್ರಶ್ನೆ ಜಸ್ಟ್ ಒಂದೆರಡು ಪ್ರಶ್ನೆಗಳನ್ನ ಕೇಳೋಕ್ಕೆ ಟ್ರೈ ಮಾಡ್ತೀನಿ. ಮೊದಲನೇದಾಗಿ ನೀವು ಮುಂದೆ ಚಿತ್ರಗಳಲ್ಲಿ ಅಭಿನಯಿಸುವ ಪ್ಲಾನ್ ಇದೆಯಾ ಅಥವಾ ಧಾರಾವಾಹಿಗಳಲ್ಲೇ ಮುಂದುವರಿಯೋದಿದೆಯಾ, ಹೇಗೆ ಗಾನ? ಹಾಂ, ನನಗೆ ಮೂವೀಸ್ ಮೂವಿ ಮೇಕಿಂಗ್ ಅದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಅವರು ಮೂವಿ ಮತ್ತು ಸೀರಿಯಲ್ ತುಂಬ ಡಿಫ್ರೆಂಟ್ ಜಾನರ್. ಸೊ ನನಗೆ ಮೂವಿ ಮಾಡಬೇಕಂತಾನೆ ಐ ಹ್ಯಾವ್ ಸ್ಟೆಪ್ಡ್ ಇನ್ ಹಿಯರ್. ಸೊ ಡೆಫಿನೆಟ್ಲಿ ವೇಟಿಂಗ್ ಫಾರ್ ದ ಗುಡ್ ಸ್ಕ್ರಿಪ್ಟ್ ವಿಚ್ ಎಕ್ಸೈಟ್ಸ್ ಮೀ. ನನ್ನ ನಿದ್ರೆ ಹಾಳಾಗಿ ನಾನು ಯಾವಾಗ ಕ್ಯಾರೆಕ್ಟರ್ ಮಾಡ್ತೀನಿ ಅನ್ನೋ ಒಂದು ಎಕ್ಸೈಟ್ಮೆಂಟ್, ಅಷ್ಟು ಎಕ್ಸೈಟ್ಮೆಂಟ್ ಇರೋ ಒಂದು ಸ್ಕ್ರಿಪ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಎಲ್ಲ ಥರ ನವರಸಗಳಿರಬೇಕು ಅಲ್ಲಿ, ಎಂಟರ್ಟೈನ್ಮೆಂಟ್ ಆಗಿರಬೇಕು, ಚಾಲೆಂಜಿಂಗ್ ಇರಬೇಕು ಕ್ಯಾರೆಕ್ಟರ್. ಯಾವ ಥರ ಪಾತ್ರ ಮಾಡೋಕ್ಕೆ ಇಷ್ಟ ನಿಮಗೆ ಸಿನಿಮಾದಲ್ಲಿ? ಎಲ್ಲ ಶೇಡ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಆ್ಯಸ್ ಅ ಲೀಡ್ ಆಗಿರ್ಬೋದು. ಐ ವಾಂಟ್ ಟು ಮೇಕ್ ಒಂದು ಕಂಪ್ಲೀಟ್ ಆರ್ಟಿಸ್ಟ್. ಅಂದರೆ ಹೇಗೆ, ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡೇ ಬೆಳೆದಿರೋದು. ಅವ್ರ ಪಾತ್ರ ನಾವು ಫಿಲಮ್ ಎಲ್ಲ ಗುಡ್ಡೆ ಹಾಕಿ ನೋಡಿದ್ರೆ ಹಿ ಹ್ಯಾಸ್ ಡನ್ ಅ ವೆರಿ ಡಿಫ್ರೆಂಟ್ ಶೇಡ್ಸ್. ಯಾವ ಪಾತ್ರ ಆಗಲ್ಲ ಅವ್ರ ಕೈಲಿ, ಅದೇ ಕಂಪ್ಲೀಟ್ ಆರ್ಟಿಸ್ಟ್ ಅನ್ನೋ ಒಂದು ಅವರಿಗೆ ಓವರ್ ಆಲ್ ಕಂಪ್ಲೀಟ್ ಆರ್ಟಿಸ್ಟ್ ಆದ್ರು ಅವರು ಒಂಥರ ಹಿಸ್ ವೆರಿ ಚಾರ್ಮಿಂಗ್ ಪರ್ಸನ್. ಸೊ ಒಂಥರ ಅಭಿನಯಕ್ಕೆ ರಾಜ್ಕುಮಾರ್ ಅವರೇ ಸ್ಫೂರ್ತಿನ? ಅಫ್ಕೋರ್ಸ್. ಎರಡನೇ ಸಲ ಅಣ್ಣವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಅವ್ರ ಶೇಡ್ಸ್ ಆಫ್ ಆಕ್ಟಿಂಗ್, ಶೇಡ್ಸ್ ಆಫ್ ಕ್ಯಾರೆಕ್ಟರ್, ಅವ್ರ ಸೆಲೆಕ್ಷನ್ ಅಮೇಝಿಂಗ್. ಅವ್ರು ನೋಡಿದ್ರೆ ಈ ತರ ಪಾತ್ರಗಳು ಸಿಗ್ಬೇಕು, ಸೊ ದಟ್ ನಮ್ಮ ಪರ್ಫಾರ್ಮಿಂಗ್ ಗೊತ್ತಾಗತ್ತೆ, ನಾವು ಪರ್ಫಾರ್ಮ್ ಮಾಡ್ತಾ ಹೋಗ್ಬೋದು, ನಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ನಾವು ಬೆಳೀತಾ ಹೋಗ್ಬೋದು. ಸೊ ಡಿ ವೈ ಎಸ್ ಪಿ ಜಾನಕಿ ಪಾತ್ರ ಮಾಡಲು ಗಾನವಿ ಅವರಿಗೆ ಯಾರ ಸ್ಫೂರ್ತಿ? ನಮ್ಮದು ಕಂಟ್ರಿ ಸೈನಿಕರು. ಚಿಕ್ಕ ವಯಸ್ಸಲ್ಲಿ ನಮಗೆ ಎಲ್ಲ ಹಾಸ್ಟೆಲ್ ಲೈಫಲ್ಲೆಲ್ಲ ಯಾವಾಗಲೂ ರಿಪಬ್ಲಿಕ್ ಡೇ ಎಲ್ಲ ಟೈಮಲ್ಲಿ ನಮಗೆ ಮೂವಿ ತೋರಿಸೋದು, ರೋಜಾ ಮೂವಿ ನೋಡ್ತಾ ಇದ್ವಿ. ಆ ಒಂದು ಯಾವಾಗ ಚಿಕ್ಕ ವಯಸ್ಸಿಂದನೂ ನನಗೆ ಭಾರಿ ಇಂಟ್ರೆಸ್ಟ್ ಒಂದು ಮಿಲಿಟ್ರಿ ಒಂದು ಜಾನರಲ್ಲಿ ಇರಬೇಕು ಅಂತ. ಯಾವಾಗಲೂ ಎನ್ ಸಿ ಸಿಗೆಲ್ಲ ಹೋಗಿ ಸೇರಿದ್ದೆ ನಾನು. ಐ ವಾಸಂಟ್ ಟೂ ವಾರಿಯರ್ ಥರ ಇರಬೇಕು ಅನ್ನೋ ಒಂದು ಭಾರಿ ಹುಚ್ಚಿತ್ತು ಅದು. ನಮ್ಮ ತಂದೆನೂ ಅಷ್ಟೇ, ಯಾವಾಗ ಕೂತ್ಕೊಂಡು ಟಿ ವಿ ಮುಂದೆ ಕೂತ್ರೆ ಹೆಚ್ಚೆ ನಮ್ಮ ಭಾರತದ ಸೈನಿಕರು ಎಷ್ಟು ಕಷ್ಟಪಡ್ತಾರೆ ದೇಶಕ್ಕೋಸ್ಕರ, ಆ ಥರ ಎಲ್ಲ ತುಂಬ ಇರ್ತಿತ್ತು. ಬಟ್ ನಮಗೆ ಅದು ರಿಯಲಾಗಿ ಆಗಲಿಲ್ಲ. ಬಟ್ ಪುನೀತ್ ಸರ್ ಹೇಳಿರೋ ಒಂದು ಮಾತು ಯಾವಾಗಲೂ ನೆನಪಾಗುತ್ತೆ, ಕಲಾವಿದರಿಗೆ ಇಂಪಾರ್ಟೆಂಟ್ ಅಂದರೆ ಇದೆ, ಯಾಕಂದರೆ ವಿ ಆರ್ ಲಕ್ಕಿ ಬಿಕಾಸ್ ನಮ್ಗೇನು ಅನಿಸಿದ ಆಗಿರಲ್ವೋ ಅದನ್ನು ಪಾತ್ರದಲ್ಲಿ ಮಾಡಿ ತೋರಿಸಿ. ಖಂಡಿತ ಖಂಡಿತ ಖಂಡಿತ. ಸೊ ಇನ್ನೊಂದು ಪ್ರಶ್ನೆ ಇದೆ, ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಯಶಸ್ವಿ ಜೀವನದ ಗುಟ್ಟು ಅಂತ ಹೇಳ್ತಾರೆ. ಸೊ ಜಾನಕಿ ಪಾತ್ರದಲ್ಲಿ ಇದು ಎಷ್ಟರ ಮಟ್ಟಿಗೆ ಸಾಧ್ಯವಾಗಿದೆ? ಜಾನಕಿ ಪಾತ್ರದಲ್ಲಿ ಎಸ್, ಆ್ಯಕ್ಚುಲಿ ಜಾನಕಿ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳೆ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷನಲ್ ಲೈಫ್. ಐ ಥಿಂಕ್ ಅವರು ಡಿಫ್ರೆಂಟ್ ಶೇಡ್ಸ್ನ ನೋಡ್ಬೋದು. ಪರ್ಸ್ನಲ್ ಲೈಫ್ ಬಂದಾಗ ಶಿ ವಿಲ್ ಗೆಟ್ ಇನ್ ಟು ಕ್ಯಾರೆಕ್ಟರ್ ಆಫ್ ಸಾರಿ ಆರ್ ಕುರ್ತಾ, ಬಿಕಮ್ ವೆರಿ ಹೋಮ್ಲಿ. ಆ ಒಂದು ಕಾಕಿ ಕದರ್ ಅಂತಲ್ಲ, ಕಾಕಿ ಹಾಕಿದ ತಕ್ಷಣ ವಿ ಗೆಟ್ ದಟ್ ಎನರ್ಜಿ. ಸೊ ನಾನು ತುಂಬ ಜನ ನೋಡಿದ್ದೀನಿ, ಎಸ್ ಪಿ ಡಿ ವೈ ಎಸ್ ಪಿ ಅವ್ರನ್ನೆಲ್ಲ ನೋಡಿದ್ದೀನಿ ನಾನು. ಅವ್ರ ಜೊತೆ ಚಿಕ್ಕಮಗಳೂರಲ್ಲಿ ಎಲ್ಲ ಒಬ್ಬರು ಇದ್ದಾರೆ. ಸೊ ಅವರು ಅವ್ರದ್ದು ನಡವಳಿಕೆ ಎಲ್ಲ ನೋಡಿದಾಗ, ಕಾಕಿ ಹಾಕಿದಾಗ ಅವ್ರದ್ದು ಇದೇ ಬೇರೆ, ಕ್ಯಾರೆಕ್ಟರೇ ಬೇರೆ. ವೆನ್ ಶಿ ಕೇಮ್ ಆನ್ ದ ಸ್ಟೇಜ್ ವಿತ್ ಸಾರಿ ಅಲ್ಲ, ಆ ಒಂದು ಸೌಮ್ಯತೆನೇ ಬೇರೆ. ಲೈಕ್ ಯಾ, ಡೆಫಿನೆಟ್ಲಿ ವಿ ಕ್ಯಾನ್ ಬ್ಯಾಲೆನ್ಸ್ ಜಾನಕಿ ಬ್ಯಾಲೆನ್ಸಿಂಗ್ ವೆರಿ ವೆಲ್. ಜಾನಕಿ ಬ್ಯಾಲೆನ್ಸ್ ಹಾಗಾದ್ರೆ ಗಾನವಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ? ಯಾ, ಗಾನವಿನೂ ಅಷ್ಟೇ, ಪ್ರೊಫೆಷನಲ್ ಬಂದಾಗ ಗೆಟ್ ಇನ್ ಟು ದ ವರ್ಕ್, ಮತ್ತೆ ಮನೆಗೆ ಬಂದಾಗ ನಾನು ಜಾನಕಿ ಆಗಿದ್ನ ಅಂತ ಅನಿಸ್ತಾ ಇರುತ್ತೆ ನನಗೆ. ಐಲ್ ಬಿ ಲೈಕ್, ಯಾರು ಬಂದು ನೀವು ಸೀರಿಯಲ್ ಅದು ಅಂದ ಓಕೆ ಹಾ ಅಂತ ಅನ್ಸುತ್ತೆ, ಅದರ್ವೈಸ್ ಐಲ್ ಬಿ ಕಂಪ್ಲೀಟ್ಲಿ ಆಫ್. ಓಕೆ, ಕಂಪ್ಲೀಟ್ಲಿ ಆಫ್. ನಾನು ಗಾನವಿ ಹೇಗೆ ಆ ಥರನೇ ಇದ್ಬಿಡ್ತೀನಿ. ಸೊ ದಕ್ಷ ಅಧಿಕಾರಿಣಿ ಪಾತ್ರದಲ್ಲಿ ನಮ್ಮೆಲ್ಲರಿಗೂ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಒಂದು ಪಾತ್ರದಿಂದ ಅಂದ್ರೆ ಒಂದು ದಕ್ಷ ಅಧಿಕಾರಿಣಿ ಪಾತ್ರದಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಅಳವಡಿಸಿಕೊಳ್ಳಲು ಸಾಧ್ಯ ಆಗಿದೆಯಾ? ಎನಿಥಿಂಗ್ ದಟ್ ಯು ಟುಕ್ ಹೋಮ್
ಫ್ರಮ್ ಜಾನಕಿ? ಡೆಫಿನೆಟ್ಲಿ ಅವಳು ಒಂದು ಸಾಫ್ಟ್ ನೇಚರ್, ಒಂದು ಸೌಮ್ಯತೆ, ಒಂದು ಸಾಫ್ಟ್, ಇದರಿಂದಾನೆ ಎಲ್ಲಾನು ಗೆಲ್ಲಬಹುದು. ನಾಟ್ ವೆರಿ ರೂಡ್ ಹಾರ್ಶ್ ವೇ, ಡೈರೆಕ್ಟ್ ಆಗಿ ಏನು ಹೇಳದಲ್ಲೇ ಒಂದು ಸೌಮ್ಯತೆಯಿಂದಾನೆ ನೀವು ಯಾರ ಮನಸ್ಸನ್ನಾರು ಗೆಲ್ಲಬಹುದು, ಯಾವ ಪ್ರಾಬ್ಲಮ್ಸ್ನಾರು ಸಾಲ್ವ್ ಮಾಡ್ಬೋದು ಅನ್ನೋಕೆ ಫಸ್ಟ್ ಭಾಗದಲ್ಲಿ ಜಾನಕಿ ಫಸ್ಟ್ ಪಾರ್ಟ್ ಆಫ್ ಜಾನಕಿ ಡಿ ವೈ ಎಸ್ ಪಿ ಆಗೋಕ್ಕಿಂತ ಮುಂಚೆ ಅದರಲ್ಲಿ ನಾನು ತುಂಬಾ ಅಳವಡಿಸ್ಕೊಂಡಿದ್ದೀನಿ. ಒಂದು ಗ್ರೂಪ್ ಮಗಳು ಜಾನಕಿ ಸೀರಿಯಲ್ಸ್ ಕಲರ್ ಸೂಪರ್ ಅಂತ, ಆ ಗ್ರೂಪಿಂದ ಒಂದು ಮೆಸೇಜ್ ಬಂದಿದೆ. ಶಿಶಿರ್ ಅನ್ನೋರು ಬಹುಶಃ ಮೆಸೇಜ್ ಮಾಡಿದ್ದಾರೆ ಅನ್ಸುತ್ತೆ. ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಅಧಿಕಾರಿಯಾಗಿ ಮುಂದುವರಿಯೋ ಆಸೆ ಇದೆಯಾ ಜಾನಕಿಗೆ? ಸಂಸಾರವನ್ನು ನಿರ್ವಹಿಸೋದು ಕಷ್ಟನೇ, ಯಾಕೆ ನಿರ್ಧಾರ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಆಗ್ತಾ ಇಲ್ಲ? ಸಂಸಾರನೂ ತುಂಬಾ ಇಂಪಾರ್ಟೆಂಟ್, ಪರ್ಸನ್ ಲೈಫ್ ನಮ್ಮವರು, ನಮ್ಮ ಇಮೋಷನಲ್ಗೆ ಏನೇ ಕಷ್ಟ ಆದ್ರೂ ನಮ್ಮ ಮನೆಯಾಗೆ ಬರೋದು. ಬಟ್ ಸೋಷಲ್ ವರ್ಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಜನಗಳಿಗೆ ಸಹಾಯ ಮಾಡೋದು, ಕಷ್ಟದಲ್ಲಿದ್ದವರಿಗೆ ಅವರಿಗೆ ಒಂದು ಪರಿಹಾರ ಕೊಡೋದು, ಅವರಿಗೆ ಒಂದು ದಾರಿ ತೋರಿಸ್ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಾನು ಯಾವುದೋ ಒಂದು ಇದ್ರಲ್ಲಿಲ್ಲ, ಬಟ್ ಐ ಆಮ್ ಇನ್ ಅ ವೆರಿ ಗುಡ್ ಪೋಸ್ಟ್. ಸೊ ನನ್ನ ರೆಸ್ಪಾನ್ಸಿಬಿಲಿಟಿ ತುಂಬ ನನ್ನ ಪರ್ಸನಲ್ ಲೈಫ್ಗಿಂತ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ನನಗೆ ಜನಗಳ ಸೇವೆ ಅಲ್ಲಿ ಏನೋ ಆ ಒಂದು ರೋಲಿಗೆ ಆ ಒಂದು ಪೋಸ್ಟಿಗೆ ನನಗೆ ಡೆಫಿನೆಟ್ಲಿ ನ್ಯಾಯ ಒದಿಸ್ಕೊಡ್ಬೇಕಾಗುತ್ತೆ. ಆ ಪರ್ಸನಲ್ ಲೈಫಿಗೆ ಬಂದಾಗ ಪರ್ಸನಲ್ ಲೈಫ್ನ ಹ್ಯಾಂಡಲ್ ಮಾಡ್ಬೋದು. ಆಫ್ ಕೋರ್ಸ್. ಈಗ ಪರ್ಸನಲ್ ಲೈಫ್, ಜಾನಕಿ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಿದೆ, ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಇನ್ನೊಂದಷ್ಟು ಕೆದಕೋದಾದರೆ, ಈಗ ಅಂದರೆ ನೀವು ಹೇಳಿದ್ರಿ ಇನ್ ಕೇಸ್ ಎಜುಕೇಶನ್ ಮುಗಿದ ಮೇಲೆ ನಿಮ್ಮ ಮನೇಲೇ ಇದ್ರೆ ನಿಮಗೆ ಮದುವೆ ಮಾಡಿಬಿಡ್ತಿದ್ರು ಅಂತ ಹೇಳಿ, ಈಗಲೂ ಮದುವೆ ಮಾಡ್ಬೇಕಂತ ಇದ್ದೇ ಇರುತ್ತಲ್ಲ ನಿಮ್ಮ ತಂದೆ ತಾಯಿ ಇರುತ್ತೆ, ಪ್ರತಿ ನಿಮಿಷನೂ ಅದನ್ನೇ ಯೋಚನೆ ಮಾಡ್ತಿದ್ರೆ. ಜಾನಕಿ ಸೀರಿಯಲ್ ಮುಗಿದ ತಕ್ಷಣ ಸ್ವಿಚ್ ಆಫ್ ಸ್ವಿಚ್ ಆನ್ ಮದುವೆ ಬಗ್ಗೆನೇ ಯೋಚನೆ ಆಗ್ತಿರುತ್ತೆ ಯಾವುದೇ ಪೇರೆಂಟ್ಸಿಗಾದ್ರೂ. ಡೆಫಿನೆಟ್ಲಿ ಇರುತ್ತೆ. ಲೈಫ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆರ್ ದೇ ಸರ್ಚಿಂಗ್ ಫಾರ್ ದ ಗ್ರೂಮ್ ಆರ್ ಯು ಯೋರ್ಸೆಲ್ಫ್ ಲುಕಿಂಗ್? ನೋ, ದೇ ಆರ್ ಸರ್ಚಿಂಗ್ ಫಾರ್ ದ ಗ್ರೂಮ್. ಓಕೆ. ಯಾ, ಐ ಆಮ್ ಪ್ರಿಟಿ ಫೋಕಸ್ಡ್ ಹಿಯರ್. ಟು ಗೆಟ್ ಅ ರೈಟ್ ಮ್ಯಾಚ್ ಜೀವನದಲ್ಲಿ, ಇಟ್ಸ್ ಗುಡ್ ಗುಡ್ ಟು ಹ್ಯಾವ್ ಅ ರೈಟ್ ಪಾರ್ಟ್ನರ್, ಹ್ಯಾಪಿ ಲೈಫ್, ಗುಡ್. ನೀವು ಯಾವ್ದು ಹುಡ್ಕೊಂಡಿಲ್ವಾ ಈವರೆಗೂ? ಇಲ್ಲ, ಬಿಕಾಸ್ ಐ ವಾಸ್ ಸೋ ಬಿಸಿ ಈ ಒಂದು ಇದರಲ್ಲಿ. ಬಿಸಿ ಅಂದ್ ಬಿಸಿ ಅಂದರೆ ಏನು ಮಾಡ್ತಿದ್ದೀನಿ, ಹೇಗೆ ಹೋಗೋದು ಮುಂದೆ? ವೆನ್ ಯು ಡೋಂಟ್ ಹ್ಯಾವ್ ಎನಿ ಕಾಂಟ್ಯಾಕ್ಟ್, ಆಪರ್ಚುನಿಟಿ ಇರಬೇಕು ಯಾವ್ದಾದ್ರು ಒಂದು ಆರ್ಟಿಸ್ಟಿಗೆ. ಒಂದು ಆಪರ್ಚುನಿಟಿ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಇದ್ದಾರೆ. ಸೊ ಅವರಿಗೆ ಆಪರ್ಚುನಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ವಾಸ್ ಸರ್ಚಿಂಗ್ ಫಾರ್ ದ ಆಪರ್ಚುನಿಟಿ, ರೈಟ್ ಆಪರ್ಚುನಿಟಿ. ಸೊ ಯಾ, if something some nice guy comes then fine. So nice guy andre eno adu, how do you define nice guy? Hege heledo, I don't know, we should gel up my mindset. Okay, should work. Okay. Ashte, so adang agut ashte anta adakke definition illa actually. ಇವಾಗ ಹೇಗೆ ನಾನು ಒಂದು ಡೆಸ್ಟಿ ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಹೋಗ್ಕೊಂಡು ಹೋಗಿ ನನ್ನ ಜೀವನದಲ್ಲಿ ಈ ಥರ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ದೇವರು ಡಿಸೈಡ್ ಮಾಡಿದ್ದಾರೆ, ಹಾಗೆ ಆ ಜೀವನನೂ ಅವರು ಡಿಸೈಡ್ ಮಾಡಿರ್ತಾರೆ. ಐ ಹ್ಯಾವ್ ಲೀವ್ ಇಟ್ ಟು ದ ಸಿಚುವೇಶನ್, ಯೂನಿವರ್ಸ್. ಓಕೆ. ಸೊ ಹಾಗೆ, ಸೊ ಅಂದರೆ ಇದೇ ಫೀಲ್ಡ್ನವ್ರು ಸಿಕ್ಕರು ಓಕೆನಾ? ಸಿನಿಮಾ, ಥಿಯೇಟರ್, ಹೂ ಕ್ಯಾನ್ ಬ್ಯಾಲೆನ್ಸ್ ಬೋತ್ ಅಗೇನ್ ಪರ್ಸನಲ್ ಲೈಫ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಅಲ್ವಾ? ಯಾ ಗಣವಿ, ನಾನೀಗ ಒಂದಷ್ಟು ಹೆಸರುಗಳನ್ನ ಹೇಳ್ತೀನಿ, ನೀವು ಒಂದು ವರ್ಡ್ ಅಲ್ಲಿ ನನಗೆ. ವೆರಿ ಟಫ್ ಜಾಬ್. ಏನು ಟಫ್ ಇಲ್ಲ ಆಕ್ಚುಲಿ, ಒಂದ್ ವರ್ಡ್ ಅಲ್ಲಿ ಹೇಳಿ ನೀವು, ನಿಮ್ಗೆ ಏನ್ ಅನ್ಸ್ತದನ್ನ ಹೇಳಿ. ಟಿ ಎನ್ ಸೀತಾರಾಮ್, ಹೀಸ್ ಆನ್, ಹೀಸ್ ಅ ಫ್ಲವರ್. ಹೆಂಗೆ? ಒಂಥರ ಫ್ಲವರ್ ನೋಡಿದಷ್ಟ ಖುಷಿ ಆಗುತ್ತಲ್ಲ. ಓಹೋ, ಒಂಥರ ಆ ತರಾನೇ ಅವ್ರ ಡೈರೆಕ್ಷನ್ ಅಲ್ಲಿ ಇರ್ಬೋದು, ಅವ್ರ ಸೆಟ್ ಗೆ ಬಂದ್ರೆ ಇರ್ಬೋದು. ಓಹೋ, kind of a fragrance. Oh, positive fragrance. He will be very happy to listen, you know, to see this. Is it? Okay. Okay. Yeah. Dr. Rajkumar, he is a gaali, fresh air, fresh. ಪ್ರತಿ ಕ್ಷಣನು ಒಂಥರ ಖುಷಿ ಆಗುತ್ತೆ. ಅಥವಾ ಫಿಲ್ಮ್ ಎಷ್ಟು ನೋಡಿದ್ರು ನೋಡ್ತಾನೆ ಇರಬೇಕು ಅನ್ಸುತ್ತೆ. ಹೀಸ್ ಒನ್ ಏನ ಬ್ರೆತ್ ಫಾರ್ ಎವ್ರಿಬಡಿ. ಓಕೆ, ಇದು ಏನಪ್ಪಾ ಅಂತಂದ್ರೆ ಈ ಮೂಗುತಿ ನೀವು ಹಾಕೊಂಡಿದ್ದ? ಹಾ, ಇದು 10th ಸ್ಟ್ಯಾಂಡರ್ಡ್ ಇಂದ ಇದೆ. ಹೌದಾ? ಓಕೆ.
ಈ ಧಾರಾವಾಹಿಗೋಸ್ಕರ ಏನು ಹಾಕಿಲ್ಲ ಅಥವಾ ಧಾರಾವಾಹಿಗೋಸ್ಕರ ತೆಗೆದಿಲ್ಲ? ಅದಕ್ಕೋಸ್ಕರ ನಾನು 4 kg ಜಾಸ್ತಿ ಆಗಿದ್ದೀನಿ. ಹೌದಾ? ಅಥವಾ ನೀವು ಜಾಸ್ತಿ ಆಗಿರೋದನ್ನ ಧಾರಾವಾಹಿ ಮೇಲೆ ಹಾಕ್ತಾ ಇದ್ದೀರಾ? ಇಲ್ಲ 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 ಸರ್, ಯಾವಾಗಲೂ ಇದು ಒಳಗಡೆ ಹೋಗ್ಬಾರ್ದು ಅಂತ ಹೇಳೋರು. ಓಕೆ ಓಕೆ. ನಾನು ಕನ್ನಡದ ಕೆಲವೊಂದು ತುಂಬಾ ನಮ್ಮ ಮನೆ ಮಾತಾಗಿರುವಂತಹ ಹೀರೋನ್ಗಳ ಹೆಸರುಗಳನ್ನ ಹೇಳ್ತೀನಿ. ಓಕೆ, ಒಂದ್ ವರ್ಡ್ ಅಲ್ಲಿ ಹೇಳಿ. ಭಾರತಿ ವಿಷ್ಣುವರ್ಧನ್, ಬ್ಯೂಟಿಫುಲ್ ಆಕ್ಟ್ರೆಸ್. ಓಕೆ, ಲಕ್ಷ್ಮಿ, ಅವರು ಒಂದು ಡಿಫ್ರೆಂಟ್ ಆಕ್ಟಿಂಗ್ ಡಿಫ್ರೆಂಟ್ ಜಾನರ್ ತಂದ್ಕೊಟ್ರು. ಡಿಫ್ರೆಂಟ್ ಒಂದು ಫ್ರೇಮ್ ವರ್ಕ್ ಇಂದ ಔಟ್ ಆಫ್ ಫ್ರೇಮ್, ಔಟ್ ಆಫ್ ಬಾಕ್ಸ್ ಶಿ ಪರ್ಫಾರ್ಮ್ ನೈಸ್. ಮಂಜುಳಾ, ಅವ್ರದ್ದು ಯಾವಾಗಲೂ ಒಂದು ಯೋಚನೆ ಬರೋದು ರಾಜ್ಕುಮಾರ್ ಸರ್ ಜೊತೆ, ನನ್ನ ನೀನು ಗೆಲ್ಲಲಾರೆ ಸಾಂಗ್ ನೋಡಿ. ಇಟ್ಸ್ ಸ್ಟ್ರಕ್ಚರ್ ನೀಡ ಆಕ್ಟಿಂಗ್. ಕಲ್ಪನಾ, ಫೀಮೇಲ್ ಆ ಬ್ಯೂಟಿ ಇರುತ್ತಲ್ಲ ನೇಚರಿಗೆ ಕಂಪೇರ್ ಮಾಡ್ಬೋದು. ಐ ಮೀನ್ ಗಾಡ್ ಹ್ಯಾಸ್ ಡಿಸ್ಕ್ರೈಬ್ ಫೀಮೇಲ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ. ಆ ಒಂದು ಸ್ಮೂತ್ನೆಸ್ ಅಂಡ್ ಗರ್ಲಿ ಫೀಚರ್ಸ್ ಆರ್ ವೆರಿ ಮಚ್. ಪೌರಾಣಿಕ ಪಾತ್ರಗಳಲ್ಲಿ ಅಂದ್ರೆ ಪೌರಾಣಿಕ, ಈಗ ಫಾರ್ ಎಕ್ಸಾಂಪಲ್ ಸೀತೆ ಇರಬಹುದು, ದ್ರೌಪದಿ ಇರಬಹುದು, ಮಂಡೋದರಿ ಇರಬಹುದು, ಅಥವಾ ಪಾರ್ವತಿ ಇರಬಹುದು, ಈ ಥರ ಪೌರಾಣಿಕ ಪಾತ್ರಗಳು ಸುಮಾರಿದೆ. ಕೃಷ್ಣನ್ ವೈಫ್ ಇರಬಹುದು, ರುಕ್ಮಿಣಿ ಇರಬಹುದು, ರಾಧಾ ಇರಬಹುದು, ಸುಮಾರು ಜನ ಇದ್ದಾರೆ ಕೃಷ್ಣನ್ಗೆ. ಸೊ ಆ ಥರ ಪಾತ್ರಗಳಲ್ಲಿ ನಿಮ್ಗೆ ಯಾವುದನ್ನು ಮಾಡಕ್ಕೆ ಇಷ್ಟ? ದ್ರೌಪದಿ. ದ್ರೌಪದಿ, ಓಕೆ, ಎ ವೆರಿ ಸ್ಟ್ರಾಂಗ್ ವುಮನ್. ಎಸ್, ದಟ್ಸ್ ದ ರೀಸನ್. ಅಂಡ್ ಮೀರಾಬಾಯಿ, ಡಾರ್ಕ್ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಯಾವಾಗಲೂ ಕೆಟ್ಟದು ಅದು ಇದು ಅಂದ್ರೆ, ಡಾರ್ಕ್ ಇಸ್ ಸೋ ಬ್ಯೂಟಿಫುಲ್ ಅಂತ ತೋರಿಸ್ಕೊಟ್ಟಿದ್ದಾರೆ ಅವ್ರ ಒಂದು ಸ್ಪಿರಿಚುಯಲ್ ಥಾಟ್ಸ್ ಅಲ್ಲಿ. ಸೋ ಬ್ಯೂಟಿಫುಲ್, ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ಐ ಆಲ್ವೇಸ್ ಅಪ್ರಿಷಿಯೇಟ್ ಡಾರ್ಕರ್ ಶೇಡ್. ಯಾವ ತರ ಕಪ್ಪು? ಕಪ್ಪಲ್ಲಿ ಇರೋ ಒಂದು ಇಮ್ಯಾಜಿನೇಷನ್, ವೆನ್ ಯು ಕ್ಲೋಸ್ ಯುವರ್ ಐಸ್ ದ ಪಿಕ್ಚರೈಸೇಷನ್ ಕಮ್ಸ್ ಇನ್ ಅ ಡಾರ್ಕ್. ಆಕ್ಚುಲಿ ಮನುಷ್ಯ ಕೂಡ ತುಂಬಾ ಕ್ರಿಯೇಟಿವ್ ಆಗೋದು ಸಂಜೆ ಆಗ್ತಿದ್ದಂಗೆ. ಆ ಒಂದು ತುಂಬಾ ಸ್ಪಷ್ಟತೆ ಇರುವಂತಹ ಜಗತ್ ಇರುತ್ತಲ್ವಾ, ಅದ್ರಲ್ಲಿ ಆಕ್ಚುಲಿ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ. ಲೈಟ್ ಕಡಿಮೆ ಆಗ್ತಿದ್ದಂಗೆ ನಿಮಗೆ ಎಲ್ಲವೂ ಚಂದ ಕಾಣಿಸ್ಬೇಕಾಗುತ್ತೆ. ಆಕ್ಚುಲಿ ಚಂದ್ರನ್ ಬೆಳದಿಂಗಳು ಇರಬಹುದು, ಬೆಳದಿಂಗಳು ಇಲ್ಲದೆ ಇದ್ರೂ ಕೂಡ ನಕ್ಷತ್ರದ ನಕ್ಷತ್ರದ ಒಂದು ಇದರಲ್ಲೂ ಕೂಡ ಚೆನ್ನಾಗಿ ಕಾಣ್ತಾ ಇರುತ್ತೆ, ಖುಷಿ ಕೊಡುತ್ತೆ. ಬಟ್ ಅದನ್ನ ಎಂಜಾಯ್ ಮಾಡಕ್ ಟೈಮ್ ಇರ್ಬೇಕಷ್ಟೇ ಅಲ್ವಾ? ಬಹುಶಃ ಚಿಕ್ಕಮಗಳೂರಲ್ಲಿ ನಿಮ್ ಕಡೆ ಎಲ್ಲ ನಿಮ್ ತೋಟ ಎಲ್ಲ ನೀವು ನೋಡಿರ್ತೀರ ಕತ್ಲೆ? ಹೌದು, ನಮ್ಗೆ ವೆರಿ ಲಕ್ಕಿ ಅಲ್ವಾ ಅಲ್ಲಿ ಬೆಳೆದಿರೋದು. ನಮ್ಗೆ ಚಿಕ್ಕ ವಯಸ್ಸಿಂದ ಹಾಲಿಡೇಸ್ ಬಂದ ತಕ್ಷಣ ತುಂಬಾ ಕೆಲಸ ಕೊಟ್ಟರು, ಸುಮ್ನೆ ಕೂರಿಸ್ತಿರ್ಲಿಲ್ಲ. ಸೊ ವಿ ಹ್ಯಾವ್ ಗ್ರೋನ್ ಅಪ್ ಇನ್ ಅ ವೆರಿ ರಫ್ ಅಂಡ್ ಟಫ್ ವೇ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ಅಂಡ್ ಇಮೋಷನ್ಸ್. ಬೆಂಗಳೂರಲ್ಲಿ ನಕ್ಷತ್ರಗಳು ಕಾಣಲ್ಲ, ಚಂದ್ರನೂ ಕಾಣಲ್ಲ. ಸೊ ಆ ದೃಷ್ಟಿಯಿಂದ ನನಗೆ ಅನಿಸ್ತು. ಸೊ ಇನ್ನು ನಾವು ಮತ್ತೆ ಪ್ರೆಸೆಂಟಿಗೆ ಬರೋದಾದ್ರೆ, ಈಗ 5 ಸ್ಟಾರ್ಗಳ ಹೆಸರು ಹೇಳ್ತೀನಿ, ಹೀರೋಗಳ ಹೆಸರು. ದರ್ಶನ್, ಸುದೀಪ್, ಪುನೀತ್ ರಾಜ್ಕುಮಾರ್, ಯಶ್ ಆ್ಯಂಡ್ ಧ್ರುವ. ಓಕೆ, 5 ಜನರ ಜೊತೆಗೆ ನಿಮಗೆ ಎಟ್ ಎ ಟೈಮ್ ಆಫರ್ ಬಂದಿದೆ, ಇವ್ರು ಹೀರೋಯಿನ್ ಆಗ್ಬೋದು ನೀವು ಅಂತ. ಸೊ ನೀವು ಯಾರನ್ನ ಚೂಸ್ ಮಾಡ್ಕೋತೀರಾ? ಐ ಗೋ ವಿತ್ ಪುನೀತ್ ಸರ್. ಓಕೆ, ಯಾಕೆ ಹಂಗೆ? ಐ ಆಮ್ ಎ ವೆರಿ ಬಿಗ್ ಫ್ಯಾನ್, ಲೈಕ್ ಪೃಥ್ವಿ ಸಿನಿಮಾ ನೋಡಿದ್ಮೇಲೆ ಓ ಗಾಡ್ ಅನ್ ಆಕ್ಟ್, ಐ ಮೀನ್ ಟೂ ಗುಡ್ ಹಿ ವಾಸ್ ದೇರ್, ಲೈಕ್ ತುಂಬ ಖುಷಿ ಆಯ್ತು ಅದು ನೋಡಿ. ಸೊ ಐ ಫೆಲ್ ಲೈಕ್ ದ ವೇ ಹಿ ಹ್ಯಾಂಡಲ್ಸ್ ಥಿಂಗ್, ಅದು ಒಂಥರ ಎದ್ದು ಕಾಣುತ್ತೆ ಆ ಕ್ಯಾರೆಕ್ಟರ್, ಅದು ನಂಗೆ ಇಷ್ಟ ಆಗುತ್ತೆ. ಈಗ ಆಕ್ಟಿಂಗ್ ಮಾಡೋದಾಯ್ತಲ್ವಾ, ಈಗ ಅಂದ್ರೆ ಯಶ್, ಪುನೀತ್, ಧ್ರುವ, ಸುದೀಪ್ ಅಂಡ್ ದರ್ಶನ್, 5 ಜನ ನಿಮಗೆ ಪ್ರಪೋಸ್ ಮಾಡಿದ್ರೆ ಯಾರನ್ನ ನೀವು ಒಪ್ಕೊಳ್ತೀರಾ? ಇಟ್ಸ್ ವೆರಿ ಡಿಫಿಕಲ್ಟ್. ಹಾಗೇನಿಲ್ಲ, ಐ ಮೀನ್ ಐ ನೆವರ್ ಥಾಟ್ ಅಬೌಟ್ ಇಟ್. ಓಕೆ, ನೌ ಥಿಂಕ್ ಅಬೌಟ್ ಇಟ್. ಆಲ್ ಆರ್ ಸ್ಮಾರ್ಟ್, ಆಲ್ ಆರ್ ಸೂಪರ್ ಹೀರೋಸ್, ಗಾಟ್ ದೇರ್ ಓನ್ ಆಟಿಟ್ಯೂಡ್, ಗುಡ್ ಆಟಿಟ್ಯೂಡ್. ಓಕೆ, ಎಲ್ಲರಿಂದ ಒಂದೊಂದು ಆಟಿಟ್ಯೂಡ್ ಇಷ್ಟ ಆಗುತ್ತೆ. ಓಕೆ, ಎಲ್ಲರೂ ಮದುವೆ ಆಗಕ್ಕಾಗಲ್ಲ, ದ್ರೌಪದಿ ತರ. ಓಕೆ, ಸೊ ಗಾನವಿ ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ, ಇಲ್ಲಿ ಬಂದಿದ್ದಕ್ಕೆ. ಅಂದರೆ ಯೂಶ್ವಲಿ ಅಂದರೆ
ನೀವು ಹೇಳಿದ್ರಲ್ಲ ಡೆಸ್ಟಿನಿ ಅಂತಾರಲ್ಲ, ಅಂದ್ರೆ ಆಕ್ಚುಲಿ ನನಗೆ ನಿಮ್ ಪರಿಚಯ ಇರಲಿಲ್ಲ, ನಿಮಗೂ ನನ್ನ ಪರಿಚಯ ಇರಲಿಲ್ಲ. ನನಗಿತ್ತು ಇಂಟರ್ವ್ಯೂ ಅಂದ್ರೆ ನಿಮ್ ಜೊತೆ ಅಂದ್ರೆ ಓ ಮೈ ಗಾಡ್ ಹೌದಾ ಅಂತ ಅನಿಸ್ತು. ಬಿಕಾಸ್ ಯು ಹ್ಯಾವ್ ಇಂಟರ್ವ್ಯೂ, ಐ ಮೀನ್ ಇಂಟರ್ವ್ಯೂ ಮೆನಿ ಪೀಪಲ್, ಸೊ ಐ ಡೋಂಟ್ ನೋ ಅಂತ ಸ್ವಲ್ಪ ಭಯ ಇತ್ತು. ಸೊ ಯಾ but went out very well, very nice. I really enjoy, I was myself. Yeah, that's very important. That's the thing. So nam jothe maatadidakke tumba thanks nimge. Thank you. And all the best to Magalu Janaki, and all the best to all the you know ventures that you are going to take up. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾನವಿ, ಮಗಳು ಜಾನಕಿ. ನನ್ನ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ಮತ್ತೆ ರೀಕಾಲ್ ಆಯಿತು. ಮತ್ತು ಸೀರಿಯಲಿಗೆ ಹೇಗೆ ಬಂದೆ, ಹೇಗೆ ಈ ಥರ ಎಲ್ಲ ಮ್ಯಾಜಿಕಲ್ ಕ್ರಿಯೇಟ್ ಆಗಿದೆ ನನ್ನ ಲೈಫಲ್ಲಿ ಅಂತ ಎಲ್ಲ ಗೌರೀಶ್ ಅಕ್ಕಿ ಸ್ಟುಡಿಯೋ ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನಿಮಗೆ ನೋಡಿ ಇಷ್ಟ ಆದರೆ ಶೇರ್ ಮಾಡಿ, ಆ್ಯಂಡ್ ಮತ್ತು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.